ಸರ್ ಲಿಂಗರಾಜ್ ಅಂತ ಹೇಳಿ ಬ್ಲೂ ಸ್ಮಾರ್ಟ್ ಅಲ್ಲಿ ನಾವು 11 ತಿಂಗಳಿಂದ ಕೆಲಸ ಮಾಡ್ತಾ ಇದೀವಿ. ಇವಾಗ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 75 ರುಪೀಸ್ ಪರ್ ಅವರ್ ಕೊಡ್ತಾ ಇದ್ರು, ನಮಗೆ ಬೇಸಿಕ್ ಸ್ಯಾಲರಿನೇ 5000 ರುಪೀಸ್ ಇತ್ತು. ಇವಾಗ ಏನ್ ಮಾಡಿದಾರೆ ಅಂದ್ರೆ ಸಡನ್ ಆಗಿ 50 ರುಪೀಸ್ ಮಾಡಿದ್ದಾರೆ ಪರ್ ಅವರ್ಗೆ. ಹಾಗಾಗಿ ಡ್ರೈವರ್ ಗಳೆಲ್ಲ 6 ದಿವಸ ಕೆಲಸ ಮಾಡಿದ್ರೆ 3,000 3,500 ಸ್ಯಾಲರಿ ಬರ್ತಾ ಇದೆ. ಸರ್ ಯಾಕೆ ಇಷ್ಟು ಕಡಿಮೆ ಮಾಡಿದಿರ ಅಂತ ಕೇಳಿದ್ರೆ, ಮುಚ್ಕೊಂಡು ಮಾಡಂಗಿದ್ರೆ ಮಾಡಿ, ಕಷ್ಟ ಇದ್ರೆ ಇಷ್ಟ ಇದ್ರೆ ಮಾಡಿ, ಕಷ್ಟ ಇದ್ರೆ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದಾರೆ. ಇಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಚೆನ್ನಾಗಿ ಪೇಮೆಂಟ್ ಇದೆ ಅಂದ್ಬಿಟ್ಟು 300 ರಿಂದ 350 ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇವರು ಎಲ್ಲರ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ, ಅದು ಸಾಲದು ಅಂತ ಹೇಳಿ 10 ನಿಮಿಷ ಲೇಟ್ ಆಗಿ ಲಾಗಿನ್ ಮಾಡಿದ್ರು 300 ರೂಪಾಯಿ ಫೈನ್ ಹಾಕ್ತಾರೆ, 150 ರೂಪಾಯಿಂದ 200 ರೂಪಾಯಿ ಫೈನ್ ಹಾಕ್ತಾರೆ ಸರ್. ಈಗ ಲೀಸ್ ಈಗ ಅಕಸ್ಮಾತ್ ಕಾಲೇ ಏನಾಯ್ತು ಕೈ ಏನಾಯ್ತು ಬರ್ಬೇಕಾದ್ರೆ ಎಲ್ಲ ಬಿದ್ವಿ ಏನೋ ಒಂದು ಎದ್ವಿ ಅಂತ ಅಂದ್ರೆ ಅವತ್ತೇನಾದ್ರು ಆಬ್ಸೆಂಟ್ ಇದ್ರೆ 350 ರೂಪಾಯಿ ಫೈನ್ ಹಾಕ್ತಾರೆ. ಫೋನ್ ಮಾಡಿ ಹೇಳಿದ್ರೆ ಅಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡ್ಬನ್ನಿ, ನಿಮ್ಗೆ ಏನಾಗಿದೆ ನಮಗೆ ಕರೆಕ್ಟ್ ಮಾಹಿತಿ ಕೊಡಿ, ನಾವು ಅಪ್ಡೇಟ್ ಮಾಡ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಇಲ್ಲೇ ಇರೋದ್ರೆ ಹೇಳ್ತಾ ಇದಾರೆ ಸರ್. ಇದು ಇವ್ರು ಏನು ಆಕ್ಚುಲಿ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಡ್ಯೂಟಿಗೆ, ಇಲ್ಲಿ ಟೈಮ್ಲೆಸ್ ಜಾಬ್ ಆಗಿದೆ. ಯಾಕಂದ್ರೆ 12 ಅವರ್ ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ 12 ಅವರ್ ಅಂತ ಹೇಳ್ಬಿಟ್ಟು, ಮುಂಚೆ 14 ಅವರ್ ಇತ್ತು, 2 ಅವರ್ ಸೆಂಟರ್ ಅಲ್ಲಿ ರೆಸ್ಟ್ ಅಂತ ಕೊಡ್ತಾ ಇದ್ರು. ಅದು ರೆಸ್ಟ್ ಅಲ್ಲ, ನಾವೆಲ್ಲ ದೂರ ಇರ್ತೀವಿ, ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಬರಕ್ಕೆ 1 ಅವರ್ ಆಗುತ್ತೆ, 1 ಅವರ್ ಆಗುತ್ತೆ. 1 ಅವರ್ ಆಗ್ಬಿಟ್ಟು ಆಮೇಲೆ ಇಲ್ಲಿ ಬಂದು ಚಾರ್ಜ್ ಹಾಕೊಂಡು ಆಮೇಲೆ ಅವ್ ಇವ್ರ ಕೆಲ್ಸ ಇವ್ರ ಕೆಲ್ಸಕ್ಕೋಸ್ಕರ ಇವ್ರು ಚಾರ್ಜ್ ಮಾಡಿಸ್ಕೊಂಡು, ನಮಗೆ ರೆಸ್ಟ್ ಅನ್ನೋದು ಇಲ್ಲ. ರೆಸ್ಟ್ ಅಂತ ಹೆಸರಿಗೆ ಮಾತ್ರ ರೆಸ್ಟ್, ಅದು ರೆಸ್ಟ್ ಅಂತ ಕನ್ವರ್ಟ್ ಆಗಲ್ಲ. ಯಾಕಂದ್ರೆ ಅದು ಚಾರ್ಜಿಂಗ್ಗೋಸ್ಕರ ನಾವು ಬರೋದು, ಚಾರ್ಜ್ ಹಾಕೊಂಡು ಆಮೇಲೆ ನಾವ್ ಎತ್ಕೊಂಡು ಹೋಗಿ 9 ಗಂಟೆಗೆ ನಮ್ ಲಾಕ್ ಆಫ್ ಇದ್ರೆ 10 ಗಂಟೆ 10:30 ನಾವು ವಾಪಸ್ ಬಂದು ಇಲ್ಲಿ ಹಬ್ಬಲ್ಲಿ ಗಾಡಿ ಬಿಟ್ಬಿಟ್ಟು ಮನೆಗೆ ಹೋದ್ರಾಗೆ 11-12 ಗಂಟೆ ಸರ್. ಮತ್ತೆ ಬೆಳಗ್ಗೆ ಬಂದು 5 ಗಂಟೆಗೆ ಇಲ್ಲಿ 5 ಗಂಟೆಗೆ ಡ್ಯೂಟಿಗೆ ಬರ್ಬೇಕಂದ್ರೆ ಒಬ್ಬ ಮನುಷ್ಯ MG ರೋಡ್ ಇಂದ ನಾನು ಬರೋದು 3:30 ಎದ್ಬಿಟ್ಟು ಇಲ್ಲಿ ಬರ್ತೀನಿ ಸರ್. ನಾನು ಬಂದ್ಬಿಟ್ಟು ಲಾಗಿನ್ ಆಗಿ ಕೆಲಸ ಮಾಡಿದ್ರೆ 3,000-3,500 ರೂಪಾಯಿ ಪೇಮೆಂಟ್ ತಗೊಂಡು ನಾವ್ ಏನ್ ಮಾಡೋದು ಅಂತ ಕೇಳಿದ್ರೆ, ಇಷ್ಟ ಇದ್ರೆ ಕೆಲಸ ಮಾಡಿ, ಕಷ್ಟ ಇದ್ರೆ ಬಿಡಿ ಅಂತ ಹೇಳಿ ನಮ್ಗೆ ಏಕವಚನದಲ್ಲ ಮಾತಾಡ್ತಾ ಇದಾರೆ. ಇದನ್ನ ನೀವು ದಯವಿಟ್ಟು ಏನಾದ್ರೂ ಮಾಡಿ ನಮಗೆ ಪರಿಹಾರ ಮಾಡ್ಕೊಡಿ. ಒಬ್ಬರಲ್ಲ ಇಬ್ಬರಲ್ಲ ಸರ್, ಟೋಟಲ್ 400 ಜನ ನಾವು ಕೆಲಸ ಮಾಡ್ತಾ ಇದೀವಿ ಇಲ್ಲಿ. 400 ಮೆಂಬರ್ಸ್ ಕೆಲಸ ಮಾಡ್ತಾ ಇದೀವಿ. ಡ್ರೈವರ್ಸ್ ಗೆ ಬೆಲೆ ಇಲ್ದಂಗ ಆಗಿದೆ. ಆಮೇಲೆ ಇಲ್ಲಿ ಯಾವುದೇ ಒಂದು ಕನ್ನಡ ಬಳಕೆನೂ ಇವ್ರು ಮಾಡಿಲ್ಲ. ಏನಾದ್ರೂ ಕೇಳಿದ್ರೆ ನೀವು ಅದು ನಮ್ ಇಷ್ಟ, ನಮ್ ಮೇಲಿಂದ ಏನಿದೆಯೋ ಅದನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಸರ್. ಗಾಡಿ ನಂಬರ್ ಡೆಲ್ಲಿ ಅಂತ ದಯವಿಟ್ಟು ನೀವೇನಾದ್ರೂ ಮಾಡಿ. ಆಮೇಲೆ ಡೆಲ್ಲಿ ಇಂದನು ಗಾಡಿ ಬಂದಿದೆ, ಎಲ್ಲ ಡೆಲ್ಲಿ ರಿಜಿಸ್ಟ್ರೇಷನ್ ಇದೆ, ಅದು ಕೂಡ ನೀವು ಸ್ವಲ್ಪ ಗಮನಿಸಿ ನಮಗೆ ನ್ಯಾಯ ತೋರಿಸ್ಕೊಡಿ ಅಂತ ನಾವು ಕೇಳ್ಕೊತಾ ಇದೀವಿ ಸರ್. ಒಂದು ಗಾಡಿ ಸರ್ ಲಿಂಗರಾಜ್ ಅಂತ ಹೇಳಿ ಬ್ಲೂ ಸ್ಮಾರ್ಟ್ ಅಲ್ಲಿ ನಾವು 11 ತಿಂಗಳಿಂದ ಕೆಲಸ ಮಾಡ್ತಾ ಇದೀವಿ. ಇವಾಗ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 75 ರುಪೀಸ್ ಪರ್ ಅವರ್ ಕೊಡ್ತಾ ಇದ್ರು, ನಮಗೆ ಬೇಸಿಕ್ ಸ್ಯಾಲರಿನೇ 5000 ರುಪೀಸ್ ಇತ್ತು. ಇವಾಗ ಏನ್ ಮಾಡಿದಾರೆ ಅಂದ್ರೆ ಸಡನ್ ಆಗಿ 50 ರುಪೀಸ್ ಮಾಡಿದ್ದಾರೆ ಪರ್ ಅವರ್ಗೆ. ಹಾಗಾಗಿ ಡ್ರೈವರ್ ಗಳೆಲ್ಲ 6 ದಿವಸ ಕೆಲಸ ಮಾಡಿದ್ರೆ 3,500 ಸ್ಯಾಲರಿ ಬರ್ತಾ ಇದೆ. ಸರ್ ಯಾಕೆ ಇಷ್ಟು ಕಡಿಮೆ ಮಾಡಿದಿರ ಅಂತ ಕೇಳಿದ್ರೆ, ಮುಚ್ಕೊಂಡು ಮಾಡಂಗಿದ್ರೆ ಮಾಡಿ, ಕಷ್ಟ ಇದ್ರೆ ಇಷ್ಟ ಇದ್ರೆ ಮಾಡಿ, ಕಷ್ಟ ಇದ್ರೆ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ.